ಹಾಯ್ ನಮಸ್ಕಾರ, ನಾನಂದ್ರೆ ನೀವು ನೋಡ್ತಾ ಇದ್ದೀರಾ ನಮ್ಮ ಜೀವನ ಮಿಷ್ಟ. ಸ್ನೇಹಿತರೆ, ಫಸ್ಟ್ ಮ್ಯಾಚನ್ನು ದೇವ್ರಿಗೆ ಕೊಟ್ಟಿದ್ದಾಯಿತು, ಹಾಗಾದರೆ ಸೆಕೆಂಡ್ ಮ್ಯಾಚ್ ಯಾರಿಗೆ ಅಂತ ತುಂಬ ಜನ ಅಭಿಮಾನಿಗಳಂತೂ ಸಿಕ್ಕಾಪಟ್ಟೆ ತಲೆ ಕೆಡ್ಸ್ಕೊಂಡ್ಬಿಟ್ಟವ್ರೆ. ಹಾಗಾದರೆ ಸೆಕೆಂಡ್ ಮ್ಯಾಚ್ ನಮ್ಮ RCB ನಮಗೆ ಗಿಫ್ಟ್ ಕೊಡುತ್ತಾ ಅಥವಾ ಅಪೋಸಿಷನ್ ಟೀಮ್ಗೆ ಗಿಫ್ಟ್ ಕೊಡುತ್ತಾ ಅಂತಕ್ಕಂಥದ್ದೇ ಒಂದು ದೊಡ್ಡ ಪ್ರಶ್ನೆ. ಸ್ನೇಹಿತರೆ, ಇವತ್ತು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಮ್ಮ ಹೋಮ್ ಗ್ರೌಂಡ್ ಚಿನ್ನಸ್ವಾಮಿಯಲ್ಲಿ ಫಸ್ಟ್ ಮ್ಯಾಚ್ ಆಡ್ತಾ ಇದೆ. ಹಾಗಾದರೆ ಪಿಚ್ ಕಂಡೀಷನ್ ಹೇಗಿರುತ್ತೆ ಮತ್ತು ನಮ್ಮ RCBಯ ಪ್ಲೇಯಿಂಗ್ ಇಲೆವೆನ್ ಏನು ಅನ್ನೋ ವಿಚಾರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸೊ ನಿಮಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ಬೆಂಬಲ ಇರಲಿ ಅಂತ ಆಶಿಸುತ್ತಾ, ಸ್ನೇಹಿತರೆ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. IPL ಶುರುವಾಗಿ 16 ವರ್ಷ ಆಗಿದೆ. ಈ 16 ವರ್ಷದಲ್ಲಿ ನಮ್ಮ ಟೀಮ್ ಯಾವತ್ತೂ ಕೂಡ ಚಾಂಪಿಯನ್ ಆಗಲಿಲ್ಲ. ಹಾಗಂತ ನಾವು ನಮ್ಮ ಟೀಮನ್ನು ಯಾವತ್ತೂ ಕೂಡ ಬಿಟ್ಟು ಕೊಡಲೇ ಇಲ್ಲ. ಯಾಕೆ ಅಂತಂದರೆ ಇದರ ಮೇಲೆ ಇರತಕ್ಕಂಥ ಅಭಿಮಾನ ಅನ್ನೋದು ಸೊ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೇ ಇದೆಯೋ ಕಡಿಮೆ ಅಂತೂ ಆಗಲೇ ಇಲ್ಲ. ಸ್ನೇಹಿತರೆ, ಇವತ್ತು ನಮ್ಮ RCB ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸೊ ಫಸ್ಟ್ ಮ್ಯಾಚ್ ಆಡ್ತಾ ಇದೆ. ಹಾಗಾದರೆ ಸೊ ಚಿನ್ನಸ್ವಾಮಿ ಸ್ಟೇಡಿಯಮ್ನ ಒಂದು ಪಿಚ್ ಕಂಡೀಷನ್ ಹೇಗಿರುತ್ತೆ ಮತ್ತು ನಮ್ಮ RCB ಟೀಮ್ನ ಒಂದು ಪ್ಲೇಯಿಂಗ್ ಇಲೆವೆನ್ ಏನಿರುತ್ತೆ ಅನ್ನೋ ವಿಚಾರದ ಬಗ್ಗೆ ಸೊ ನಾನು ನಿಮಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇವತ್ತು ತನ್ನ ಹೋಮ್ ಗ್ರೌಂಡಲ್ಲಿ ಫಸ್ಟ್ ಮ್ಯಾಚನ್ನು ಪಂಜಾಬ್ ಕಿಂಗ್ಸ್ ಅಗೇನೆಸ್ಟ್ ಆಡ್ತಾ ಇದೆ. ಹಾಗಾದರೆ ಈ ಒಂದು ಪಂದ್ಯದ ಕಂಪ್ಲೀಟ್ ಅಪ್ಡೇಟ್ಸನ್ನು ನಾನು ನಿಮಗೆ ನೀಡ್ತೇನೆ. ಮೊದಲಿಗೆ ಈ ಒಂದು ಪಿಚ್ ಕಂಡೀಷನ್ ಬಗ್ಗೆ ಮಾತಾಡೋದಾದರೆ ಸೊ ಪಿಚ್ಚಿದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಇರುತ್ತೆ ಮತ್ತು ಸ್ವಲ್ಪ ಬೌನ್ಸ್ ಇರೋದ್ರಿಂದ ಆಲ್ಮೋಸ್ಟ್ ಬ್ಯಾಟ್ಸ್ಮನ್ಗಳಿಗೆ ಬ್ಯಾಟ್ಗೇನೆ ಬರುತ್ತೆ. ಇನ್ನೊಂದು ರೀಸನ್ ಏನು ಅಂತಂದರೆ ಈ ಒಂದು ಸ್ಟೇಡಿಯಮ್ನ ಒಂದು ಬೌಂಡ್ರಿ ಲೈನ್ಸ್ ಅನ್ನೋದು ಸೊ ರಿಮೈನಿಂಗ್ ಗ್ರೌಂಡ್ಸ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಚಿಕ್ಕದಾಗಿರುತ್ತೆ. ಸೊ ಈ ರೀಸನಿಂದ ಆರಾಮಾಗಿ ಬೌಂಡ್ರಿಗಳಾಗಿರ್ಬೋದು, ಸಿಕ್ಸರ್ಸ್ನ ಆಗಿರ್ಬೋದು ಆರಾಮಾಗಿ ಕ್ಲಿಯರ್ ಮಾಡ್ಬೋದು. ಸೊ ಮತ್ತು ಇನ್ನೊಂದು ಏನು ಅಂತಂದರೆ ಎಷ್ಟೇ ಸ್ಪಿನ್ ಮಾಡಿದ್ರು ಎಷ್ಟೇ ಸ್ಪೀಡ್ ಹಾಕಿದ್ರು ಸಹ ಆಲ್ಮೋಸ್ಟ್ ಬ್ಯಾಟಿಗೆ ಬರ್ತಕ್ಕಂಥದ್ದು. ಸೊ ಪಿಚ್ ಕಂಡೀಷನ್ ಇದು. ಇನ್ನು ಅದೇ ರೀತಿಯಾಗಿ RCBಯ ಒಂದು ಪ್ಲೇಯಿಂಗ್ ಇಲೆವೆನ್ ಬಗ್ಗೆ ಮಾತಾಡೋದಾದರೆ ಆಲ್ಮೋಸ್ಟ್ ಫಸ್ಟ್ ಮ್ಯಾಚಲ್ಲಿ ಏನು ಈ ಒಂದು ಚೆನ್ನೈ ಕಿಂಗ್ಸ್ ವಿರುದ್ಧ ಸೋಲ್ತೋ ಅಲ್ಲಿ ಕೆಲವೊಂದು ಮೈನರ್ ಮಿಸ್ಟೇಕ್ಸ್ ಅನ್ನೋದಿತ್ತು ಟೀಮ್ ಸೆಲೆಕ್ಷನಲ್ಲಿ. ಮೇ ಬಿ ಆ ಒಂದು ಮಿಸ್ಟೇಕ್ಸನ್ನು ಇಲ್ಲಿ ಕರೆಕ್ಷನ್ ಮಾಡಿಕೊಳ್ಬೋದು ಅಂತ. ಹಾಗಾದರೆ ಸೊ RCBಯ ಒಂದು ಪ್ಲೇಯಿಂಗ್ ಇಲೆವೆನ್ ಏನು ಅಂತ ನಾವು ನೋಡೋದಾದರೆ ಇಲ್ಲಿ ಇನ್ನಿಂಗ್ಸ್ ಓಪನರ್ಸಾಗಿ ವಿರಾಟ್ ಕೊಹ್ಲಿ ಹಾಗೆ ಪ್ಯಾಪ್ ಡ್ಯುಪ್ಲೆಸಸ್ ಆಡ್ತಾರೆ. ಇನ್ನು ಒನ್ ಡೌನಲ್ಲಿ ರಜತ್ ಪಾಟೇದಾರ್ಗೆ ಇನ್ನೂ ಒಂದು 2-3 ಚಾನ್ಸ್ ಕೊಡ್ಬೋದು. ಸೊ ಸೆಕೆಂಡ್ ಡೌನಲ್ಲಿ ಬಂದು ಗ್ಲೆನ್ ಮ್ಯಾಕ್ಸ್ವೆಲ್ ಇರ್ತಾರೆ. ಇನ್ನು 3 ಡೌನಲ್ಲಿ ಬಂದು ಸೊ ಕ್ಯಾಮ್ರಾನ್ ಗ್ರೀನ್. ಇದು ಏನು ಅಂತಂದರೆ RCBಯ ಟಾಪ್ 5 ಬ್ಯಾಟ್ಸ್ಮನ್ ನೇಮ್ಸ್. ಸ್ನೇಹಿತರೆ, ಇನ್ನು ಅದೇ ರೀತಿಯಾಗಿ ಸೊ ವಿಕೆಟ್ ಕೀಪರಾಗಿ ಇಲ್ಲಿ ಅನುಜ್ ರಾವತ್ ಅವರು ಆಡ್ತಾರೆ. ಇನ್ನು ದಿನೇಶ್ ಕಾರ್ತಿಕ್ ಲಾಸ್ಟ್ ಮ್ಯಾಚಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿದರು. ಸೊ ಈ ಒಂದು ಮ್ಯಾಚಲ್ಲೂ ಕೂಡ ದಿನೇಶ್ ಕಾರ್ತಿಕ್ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸ್ತಾರೆ. ಹಾಗಾದರೆ ಇನ್ನು ರಿಮೈನಿಂಗ್ ಪ್ಲೇಯರ್ಸ್ ಅಂತ ನಾವು ನೋಡೋದಾದರೆ ಇಲ್ಲಿ ಸ್ಪಿನ್ನರ್ಸಾಗಿ ಸೊ ಕರಣ್ ಶರ್ಮಾ ಹಾಗೆ ಮಯಾಂಕ್ ಡಾಗರ್ ಅವರು ಆಡೋದು ಇಲ್ಲಿ ಕನ್ಫರ್ಮ್. ಇವ್ರಿಗಿನ್ನೂ ಸ್ವಲ್ಪ ಚಾನ್ಸಸ್ಸು ಕೊಡ್ತಾ ಹೋಗ್ತಾರೆ. ಇನ್ನು ಅದೇ ರೀತಿಯಾಗಿ ಇಲ್ಲಿ ಲಾಸ್ಟ್ ಮ್ಯಾಚ್ ಅಲ್ಜರಿ ಜೋಸೆಫ್ ಅವ್ರನ್ನ ಆಡ್ಸಿದ್ರು. ನನ್ನ ಅನಿಸಿಕೆ ಪ್ರಕಾರ ನನ್ನ ಗೆಸ್ ಕರೆಕ್ಟ್ ಆದರೆ ಈ ಮ್ಯಾಚು ಲೂಕಿ ಫರ್ಗೂಸನ್ನ ಆಡಿಸೇ ಆಡಿಸ್ತಾರೆ. ಇನ್ನು ಅದೇ ರೀತಿಯಾಗಿ ಮೊಹಮ್ಮದ್ ಸಿರಾಜ್ ಈ ಒಂದು ಮ್ಯಾಚಲ್ಲಿ ಆಡ್ತಾರೆ. ಇನ್ನು ಇರ್ತಕ್ಕಂಥ ಒಂದು ಪ್ಲೇಸ್ಗೆ ಯಶ್ ದಯಾಲ್ ಅವರ ಬದಲಾಗಿ ವಿಶಾಖಗೆ ಆಡಿಸ್ಬೋದು ಅಂತಕ್ಕಂಥದ್ದು ಇರ್ತಕ್ಕಂಥ ಒಂದು ಸುದ್ದಿ. ಮೇ ಬಿ ಚೇಂಜಸ್ಸು ಸೆಕೆಂಡ್ ಮ್ಯಾಚಲ್ಲೇ ಮಾಡ್ತಾರ ಅಂತಕ್ಕಂಥ ಪ್ರಶ್ನೆಗಳನ್ನ ನಾವು ನೋಡೋದಾದರೆ ಮೇ ಬಿ 1 or 2 ಚೇಂಜಸ್ ಮಾಡ್ಬೋದು. ಯಾಕೆ ಅಂತಂದರೆ ಟೈಮ್ ಎಲ್ಲ ಆಗೋದ್ಮೇಲೆ ಚೇಂಜಸ್ ಮಾಡಿದ್ರೆ ಯೂಸ್ ಇಲ್ಲ. ಆಯಿತಾ, ಆ ರೀಸನಿಂದ ಯಶ್ ದಯಾಲ್ ಅವರ ಬದಲಾಗಿ ಸೊ ವಿಶಾಖಗೆ ಏನಾದರೂ ಚಾನ್ಸಸ್ ಸಿಗಬಹುದು. ಇದು ಏನು ಅಂತಂದರೆ ನಮ್ಮ RCBಯ ಒಂದು ಪ್ಲೇಯಿಂಗ್ ಇಲೆವೆನ್. ಸ್ನೇಹಿತರೆ, ಇಲ್ಲಿ ಟಾಸು ತುಂಬ ಕ್ರೂಷಿಯಲ್ ರೋಲನ್ನು ಪ್ಲೇ ಮಾಡೋದಿಲ್ಲ, ಬಟ್ ಟಾಸ್ ವಿನ್ ಆದರೂ ಇಲ್ಲಿ ಚೇಸಿಂಗನ್ನು ಚೂಸ್ ಮಾಡೋದು ಕನ್ಫರ್ಮ್. ಯಾಕೆ ಅಂತಂದರೆ ಆಲ್ಮೋಸ್ಟ್ ಗ್ರೌಂಡ್ ಶಾರ್ಟ್ ಇರೋದ್ರಿಂದ ಸೊ ಮೇ ಬಿ ಡಿಫೆನ್ಸ್ ಆನ್ ಸಿಚುವೇಶನ್ ನೋಡಿಕೊಂಡು ಆಡೋಣ ಅಂತ ಇಲ್ಲಿ ಟಾಸ್ ವಿನ್ ಆದರೂ
ಬೌಲಿಂಗನ್ನು ಚೂಸ್ ಮಾಡ್ತಾರೆ. ಸ್ನೇಹಿತರೆ, ಇನ್ನು ಅದೇ ರೀತಿಯಾಗಿ ಈ ಒಂದು ಮ್ಯಾಚಲ್ಲಿ ಹೈಯೆಸ್ಟ್ ರನ್ ಗೆಟರ್ ಯಾರು ಅಂತಂದರೆ ನನಗೆ ಅನಿಸಿದ ಪ್ರಕಾರ ವಿರಾಟ್ ಕೊಹ್ಲಿ ಹಾಗೆ ಮ್ಯಾಕ್ಸ್ವೆಲ್ ಇರ್ತಾರೆ. ಇನ್ನು ಬೌಲಿಂಗ್ದೆ ಇಲ್ಲಿ ನಮ್ಮ ಆರ್ ಸಿ ಬಿಗೆ ಇರ್ತಕ್ಕಂಥದ್ದು ದೊಡ್ಡ ಚಿಂತೆ. ಯಾಕೆ ಅಂತಂದರೆ ಬ್ಯಾಟಿಂಗ್ ಇದ್ದರೆ ಬೌಲಿಂಗ್ ಇರಲ್ಲ, ಬೌಲಿಂಗ್ ಇದ್ದರೆ ಬ್ಯಾಟಿಂಗ್ ಇರಲ್ಲ, ಆ ಥರ ಆಗಿದೆ ಸಿಚುವೇಶನ್. ನನಗೆ ಅನಿಸಿದ ಪ್ರಕಾರ ಆರ್ ಸಿ ಬಿದು ಈ ವರ್ಷವೂ ಕೂಡ ಬೌಲಿಂಗ್ ತುಂಬಾ ವೀಕ್ ಇದೆ. ನನಗೆ ಅನಿಸೋದೇನು ಅಂತಂದರೆ ಇಲ್ಲಿ ಸಿರಾಜ್ ಇನ್ನೂ ಫಾರ್ಮ್ಗೆ ಬರಲಿಲ್ಲ. ಸೊ ಮತ್ತು ಅಲ್ಜರ್ ಜೋಸೆಫ್ ಸುಮ್ಮನೆ ಒಂದೊಂದು ಟೂರ್ನಿಗಳಲ್ಲಿ ಚೆನ್ನಾಗಿ ಆಡಿದ ತಕ್ಷಣ ಐ ಪಿ ಎಲಲ್ಲಿ ಆಡ್ತಾರೆ ಅಂದ್ಕೊಳ್ತಕ್ಕಂಥದ್ದು ಅಷ್ಟು ಸರಿ ಇಲ್ಲ ಅಂದ್ಕೊಳ್ತೀನಿ. ಇಲ್ಲಿ ಮಯಾಂಕ್ ಡಾಗರ್ ಇರ್ಬೋದು, ಕರಣ್ ಶರ್ಮಾ ಆಗಿರ್ಬೋದು, ಸೊ ಇವ್ರದ್ದು ರೆಪ್ಯುಟೇಷನ್ ಇನ್ನೂ ಸ್ವಲ್ಪ ಬೇಕು. ಓಕೆ, ಸೊ ಅಂದರೆ ಕಡೆಯದಾಗಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ, ನಮ್ಮಲ್ಲಿ ಎಷ್ಟೇ ಟ್ಯಾಲೆಂಟ್ ಇದ್ದರೂ, ಎಷ್ಟೇ ಸ್ಕಿಲ್ ಇದ್ದರೂ, ಲಾಸ್ಟ್ ಮೂಮೆಂಟಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಸ್ಕಿಲ್ಲನ್ನು, ಟ್ಯಾಲೆಂಟನ್ನು ನಾವು ಯಾವ ಥರ ಎಕ್ಸಿಕ್ಯೂಟಿವ್ ಮಾಡ್ತೀವಿ ಅಂತಕ್ಕಂಥದ್ರ ಮೇಲೆ ಸೊ ನಮ್ಮ ಒಂದು ಪರ್ಫಾರ್ಮೆನ್ಸ್ ಅನ್ನೋದು ಡಿಫೆಂಡ್ ಆಗಿರುತ್ತೆ. ಸೊ ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂದರೆ ಈ 2011 ವರ್ಲ್ಡ್ ಕಪ್ಪನ್ನು ನೀವು ನೆನಪು ಮಾಡ್ಕೊಳ್ಳಿ. ಸೊ ಆ ಒಂದು ಟೂರ್ನಿಯಲ್ಲಿ ಸೊ ನಮ್ಮ ಮಹೇಂದ್ರ ಸಿಂಗ್ ಧೋನಿ ಕೇವಲ ಒಂದು ಮ್ಯಾಚ್ ಮಾತ್ರ ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬಂತು, ರಿಮೈನಿಂಗ್ ಬಂದಿರಲಿಲ್ಲ. ಹಾಗಾದರೆ ಆ ಒಂದು ಮ್ಯಾಚಲ್ಲಿ 3 ಡೌನಲ್ಲಿ ಬ್ಯಾಟಿಂಗ್ ಬಂದರು. ಸೊ ಇದರ ಅರ್ಥ ಏನು ಅಂತಂದರೆ ಅವರಲ್ಲಿ ಸ್ಕಿಲ್ ಇತ್ತು, ಆ ಒಂದು ಇರೋ ಸ್ಕಿಲ್ಲನ್ನು ಯಾವ ಥರ ಎಕ್ಸಿಕ್ಯೂಟ್ ಮಾಡಿದ್ರಿ ಅಂತ ನಾವು ಆ ಒಂದು ಮ್ಯಾಚಲ್ಲಿ ನೋಡಿದ್ವಿ. ಸೇಮ್ ಸಿಚುವೇಶನ್ ಇಲ್ಲಿ. ಸೊ ಪ್ರತಿಯೊಬ್ಬರಲ್ಲೂ ಟ್ಯಾಲೆಂಟ್ ಅನ್ನೋದಿರುತ್ತೆ, ಸ್ಕಿಲ್ ಅನ್ನೋದಿರುತ್ತೆ, ಆದರೆ ಇರ್ತಕ್ಕಂಥ ಸ್ಕಿಲ್ಲನ್ನು ಯಾವ ಥರ ಎಕ್ಸಿಕ್ಯೂಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಫೆಂಡ್. ಎನಿ ಯಾವ ನಮ್ಮ ಆರ್ ಸಿ ಬಿಗೆ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.